ಮೊದಲನೇ ಒಂದು ಟಿ ಟ್ವೆಂಟಿ ಪಂದ್ಯದಲ್ಲಿ ದೇವದತ್ ಪಡೇಕಲ್ ಅವರು ಡೆಬ್ಯೂ ಮಾಡ್ತಾರೆ, ಫಸ್ಟ್ ಮ್ಯಾಚ್ ಆಡ್ತಾರೆ ಅಂತ ತುಂಬಾನೇ ಜನ ನಿರೀಕ್ಷೆ ಮಾಡಿದ್ರು. ಅದಷ್ಟೇ ಅಲ್ಲದೆ ನಮ್ಮ ಮಾಜಿ ಕ್ರಿಕೆಟರ್, ನಮ್ಮ ಟೀಮ್ ಇಂಡಿಯಾ ಕ್ರಿಕೆಟರ್ ಆದಂತ ಆಕಾಶ್ ಚೋಪ್ರಾ ಅವರು ಕೂಡ 11ರ ಬಳಗದಲ್ಲಿ ನಮ್ಮ ದೇವದತ್ ಪಡೇಕಲ್ ಅವರಿಗೆ ಸ್ಥಾನವನ್ನ ನೀಡಿದ್ರು. ಆದರೆ 11ರ ಬಳಗದಲ್ಲಿ ದೇವದತ್ ಪಡೇಕಲ್ ಅವರಿಗೆ ಸ್ಥಾನವನ್ನ ನೀಡಿಲ್ಲ. ಹಾಗಾದ್ರೆ ದೇವದತ್ ಪಡೇಕಲ್ ಅವರಿಗೆ ಯಾಕೆ ಸ್ಥಾನ ನೀಡಿಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳ್ಕೊಂಬರೋಣ. ಸೊ ವಿಡಿಯೋ ಹಾಕೊಂಡಿದ್ದಂಕ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅಲ್ಲಿ ಯಾರು ನಿಮಿಷ ಕ್ಲಿಕ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ಅನ್ನ ಯಾವುದೇ ಕಾರಣಕ್ಕೂ ಮರಕೊಬಿಡಿ. ಸಬ್ಸ್ಕ್ರೈಬ್ ಮಾಡೋ ಬಟನ್ ವಿಡಿಯೋ ಕೆಳಗೆ ಇದೆ ಕಂಡಪ್ಪ ಮಾಡ್ಕೊಳ್ಳಿ, ತಡ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ. ಬನ್ನಿ, ನಮ್ಮ ಟೀಮ್ ಇಂಡಿಯಾ ಫಸ್ಟ್ ಟಿ ಟ್ವೆಂಟಿ ಮ್ಯಾಚ್ನಲ್ಲಿ ಓಪನರ್ಗಳಾಗಿ ಪೃಥ್ವಿ ಶಾ, ಶಿಖರ್ ಧವನ್, ಒನ್ ಡೌನ್ ಸೂರ್ಯಕುಮಾರ್ ಯಾದವ್, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಹಾರ್ದಿಕ್ ಪಾಂಡ್ಯ, ಕೃಣಾಲ್ ಪಾಂಡ್ಯ, ದೀಪಕ್ ಚಹರ್ ಮತ್ತು ಭುವನೇಶ್ವರ್ ಕುಮಾರ್, ವರುಣ್ ಚಕ್ರವರ್ತಿ ಅವರಿಗೆ ತಂಡದಲ್ಲಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಮತ್ತು ಪೃಥ್ವಿ ಶಾ ಹಾಗೆಯೇ ವರುಣ್ ಚಕ್ರವರ್ತಿ ಫಸ್ಟ್ ಮ್ಯಾಚ್ ಡೆಬ್ಯೂನ್ನಾದರೆ ಮಾಡ್ತಾರೆ. ಪೃಥ್ವಿ ಶಾ ಅವರು ಕೂಡ ಡೆಬ್ಯೂ ಮಾಡಿರಲಿಲ್ಲ, ಟೆಸ್ಟ್ನಲ್ಲಿ ಮಾಡಿದ್ರು, ಓಡಿಐನಲ್ಲಿ ಮಾಡಿದ್ರು, ಟಿ ಟ್ವೆಂಟಿಯಲ್ಲಿ ಮಾಡಿರಲಿಲ್ಲ. ವರುಣ್ ಚಕ್ರವರ್ತಿ ಅವರು ಆಸ್ಟ್ರೇಲಿಯಾ ಸೀರೀಸ್ ಆಗಿರ್ಬೋದು, ಇಂಗ್ಲೆಂಡ್ ಸೀರೀಸ್ ಆಗಿರ್ಬೋದು, ಸಾಕಷ್ಟು ಬಾರಿ ಸ್ಕ್ವಾಡ್ನಲ್ಲಿ ಅನೌನ್ಸ್ಮೆಂಟ್ ಆಗಿತ್ತು. ಆದರೆ 11ರ ಬಳಗದಲ್ಲಿ ಇವರಿಗೆ ಸ್ಥಾನವನ್ನು ನೀಡಿರಲಿಲ್ಲ. ಹೀಗಾಗಿ ಇವರಿಗೆ ಎರಡು ಆಟಗಾರರಿಗೆ ಪ್ಲೇಯಿಂಗ್ಗಳಲ್ಲಿ ಸ್ಥಾನವನ್ನು ನೀಡಿದ್ರು. ದೇವದತ್ ಪಡೇಕಲ್ ಅವರಿಗೆ ಯಾಕೆ ಸ್ಥಾನ ನೀಡಲಿಲ್ಲ ಅಂತ ನೋಡಿದಾದ್ರೆ, ಇನ್ನೇನು ಪೃಥ್ವಿ ಶಾ ಅವರು ಇಂಗ್ಲೆಂಡ್ಗೆ ಸರಣಿಯನ್ನು ಆಡೋಕ್ಕಾದರೆ ಹೋಗ್ತಾರೆ. ಪೃಥ್ವಿ ಶಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಇಂಗ್ಲೆಂಡ್ಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಹೀಗಾಗಿ ಒಂದು ಫಸ್ಟ್ ಓಡಿಐಯನ್ನು ಪೃಥ್ವಿ ಶಾ ಅವರು ಆಡಿ ಹೋಗಲಿದ್ದಾರೆ. ಅದಾದ ಬಳಿಕ ದೇವದತ್ ಪಡೇಕಲ್ ಅವರಿಗೆ ಶಿಖರ್ ಧವನ್ ಅವರ ಜೊತೆಗೆ ಓಪನಿಂಗ್ ಒಂದು ಡೆಬ್ಯೂ ಮಾಡೋಕ್ಕೆ ಸೆಕೆಂಡ್ ಒಂದು ಟಿ ಟ್ವೆಂಟಿಯಲ್ಲಿ ಆಗಿರ್ಬೋದು, ಥರ್ಡ್ ಟಿ ಟ್ವೆಂಟಿಯಲ್ಲಿ ಸ್ಥಾನ ಸಿಗುತ್ತದೆ. ಅವ್ರಿಗೆ ಇಂಗ್ಲೆಂಡ್ನಿಂದ ಬುಲಾವ್ ಬಂದಿದೆ, ಹೀಗಾಗಿ ಅವರು ತೆರಳುತ್ತಾ ಇದ್ದಾರೆ. ಸೊ ಅವರು ಡೆಬ್ಯೂಗೋಸ್ಕರ ಕಾಯ್ತಾ ಇದ್ರು, ಹೀಗಾಗಿ ಅವರು ಹೋಗ್ತಾ ಇದ್ರು ಅಂತ ಹೇಳಿ ರೀಸನ್ಗೋಸ್ಕರ ಅವ್ರಿಗೆ ಸ್ಥಾನವನ್ನು ನೀಡಲಾಗಿದೆ. ಅದಾದ ಬಳಿಕ ಇನ್ನು ನೆಕ್ಸ್ಟ್ ಟಿ ಟ್ವೆಂಟಿ ಪಂದ್ಯದಲ್ಲಿ ನಮ್ಮ ಒಂದು ದೇವದತ್ ಪಡೇಕಲ್ ಅವರಿಗೆ ತಂಡದಲ್ಲಿ ಸ್ಥಾನ ಸಿಗೋದು ಬಹುತೇಕ ಖಚಿತ ಅಂತಲೇ ಹೇಳ್ಬೋದು.